ಆಗ್ರಾದ ಪೀಠ ಮಿಲ್ತಾ ಕೇಸರ್ ಪೀಠ ಸ್ನೇಹಿತರೆ ನಾನು ಹಿಂದೆ ಕಾಣ್ತಿದ್ದೆ ನೋಡಿ ಸೂರ್ಯ ಅಸ್ತಮ ಆಗ್ತಿದೆ ಸ್ನೇಹಿತರೆಲ್ಲ ಬಂದ್ರೆ ಹುಷಾರಾಗಿರಿ ಎಸಿ ರೂಮ್ನೇ ಬುಕ್ ಮಾಡ್ಬೇಕು ನೀವೇನಾದ್ರೂ ಆಗ್ರಾ ಬಂದ್ರೆ 1 2 3 ಸ್ಟಾರ್ ಏನ್ ರೇಂಜ್ ಫೋಟೋಗ್ರಾಫರ್ ಇದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಂಟ್ರಿ ಎಲ್ರು ಆಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸ್ನೇಹಿತರೆ ನಾನು ನಡ್ಕೊಂಡು ಹೋಗ್ತಿರೋದೇ ಒಂದು ತಾಜ್ ಮಹಲ್ ಹೋಗೋ ಒಂದು ಸ್ಟ್ರೀಟು ಅದರಲ್ಲಿ ಆಲ್ರೆಡಿ ನಾನು ತಾಜ್ ಮಹಲ್ ನೋಡ್ಕೊಂಡು ಬಂದ್ಬಿಟ್ಟಿಟ್ಟು ಹೋಗ್ತಿದ್ದೀನಿ ಈ ಸ್ಟ್ರೀಟನ್ನು ನೋಡಿ ಲೈನಿಗೆ ಇಲ್ಲಿ ಅಂಗಡಿಗಳಿರ್ತವೆ ಆಗ್ರಾದ ಪೀಠ ಮಿಲ್ತಾ ಈ ಟೈಮ್ ಕಾಫಿ ಫ್ಲೇವರ್ಸ್ ಫೋರ್ ಫ್ಲೇವರ್ ಕೊಂಬು ಪ್ಯಾಕ್ ಏ ಕೊಂಬು ಕೆ ಫ್ಲೇವರ್ ಕೇಸರ್ ಪೀಠ ಹೇ ಚೆರಿ ಪೀಠ ಹೇ ಅಂಗೂರಿ ಪೀಠ ಹೇ ಕಸ್ಕಸ್ ಪೀಠ ಹೇ ಪೈನಾಪಲ್ ಫ್ಲೇವರ್ ಮ್ಯಾಂಗೋ ಫ್ಲೇವರ್ ಮಲಾಯಿ ಪೇಟ ಪಾನ್ ಪೇಟ ಚಾಕ್ಲೇಟ್ ಪೇಟ ಈ ಲಡ್ಡು ಪೇಟ ಜೈಸೆ ಬಟರ್ ಸ್ಕಾಚ್ ಫ್ಲೇವರ್ ಮ್ಯಾಂಗೋ ಫ್ಲೇವರ್ ಗ್ರೋಚ್ ಫ್ಲೇವರ್ ಜೈಸೆ ಗ್ರೇಪ್ ಫ್ಲೇವರ್ ಈ ಪ್ರೈಸ್ ಕಿತ್ತನಾ 250 A1 250 ಸ್ನೇಹಿತರೆ ಕೇಳಿದ್ರಲ್ಲ ಏನೇನು ಪೇಟ ಅಂತೆ ಆಗ್ರಾಗೆ ಬಂದ್ರೆ ಅಲ್ಲಿ ಫೇಮಸ್ ಆಗಿರೋದು ಪೇಟ ಅಂತ ಒಂದು ಸ್ವೀಟು ನೀವೇನಾದ್ರೂ ಬಂದ್ರೆ ಖಂಡಿತ ಮರಿದ್ರೆ ತಗೊಂಡ್ರೆ ಏನಾದ್ರು ಮಾಡ್ತಾರೆ ಅಂದ್ರೆ ವೈಟ್ ಕುಂಬಳಕಾಯಿ ಒಂದು ಸ್ವೀಟ್ ಮಾಡ್ತಾರೆ ತುಂಬಾನೇ ಫ್ಲೇವರ್ಸ್ ಅಲ್ಲಿ ಮಾಡಿದ್ರೆ ಆ ಫ್ಲೇವರ್ಸ್ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ನನಗೂ ತುಂಬಾನೇ ಇಷ್ಟ ಆಯ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಭಯಂಕರ ಭಯಂಕರ 40 degrees ಹೊಡಿತಿದೆ ಈ ಒಂದು ಆಗ್ರಾದಲ್ಲಿ ನಡೆಯೋದಕ್ಕಂತೂ ಆಗ್ತಿಲ್ಲ ಅದಕ್ಕೆ ಏರ್ ಕೂಲರ್ ಮುಂದೆ ಏರ್ ಕೂಲರ್ ಮುಂದೆ ಕುತ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ಅಷ್ಟು ಕೂಲ್ ಆಗಿದೆ ಈಗ ನಿಮ್ಗೆ ತೋರಿಸಿದ್ನಲ್ಲ ಸ್ವೀಟ್ಸು ಮತ್ತು ಆ ತಾಜ್ ಮಹಲ್ ಮಾರ್ಬಲ್ಸ್ ಎಲ್ಲ ಮಾಡಿರೋದು ಇದೆಲ್ಲ ಥಿಂಗ್ಸು ಈ ಒಂದು ಶಾಪ್ಸಲ್ಲಿ ಸಿಗುತ್ತೆ ನೀವೇನಾದ್ರು ಬಂದರೆ ಖಂಡಿತ ಈ ಒಂದು ಸ್ಟ್ರೀಟ್ಸಲ್ಲಿ ಥಿಂಗ್ಸ್ನ ಬೈ ಮಾಡಿ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಒಂದು ಮೆಮೊರೀಸ್ ಆಗೂ ಇರುತ್ತೆ ನಿಮಗೆ ಹಾಗೆ ಮರಿದೆ ಆ ಪೇಟ ಅನ್ನೋ ಒಂದು ಸ್ವೀಟ್ನ ಮಾತ್ರ ಮಿಸ್ ಮಾಡಿದ್ದೀನಿ ವೈಟ್ ಕುಂಬಳಕಾಯಿ ಮಾಡಿರ್ತಾರೆ ಆ ಒಂದು ಸ್ವೀಟ್ನ ತಾಜ್ ಮಹಲ್ನ ಡೇ ನೋಡ್ಬೇಕಂದ್ರೆ ತುಂಬಾ ದಿನದಿಂದ ಇಷ್ಟ ಆಯಿತು ಹೇಳಿ ನೋಡ್ಬಿಟ್ಟೆ ಸನ್ಸೆಟ್ ಅಲ್ಲಿ ನೋಡಿದ್ರೆ ಹೇಗಿರುತ್ತಲ್ವಾ ನೆಕ್ಸ್ಟ್ ಲೆವೆಲ್ ಇರುತ್ತೆ ಹೌದು ಸ್ನೇಹಿತರೆ ಈಗ ನಾನು ಎಲ್ಲೋ ಹೋಗ್ತೀನಿ ಅಂದರೆ ತಾಜ್ ಮಹಲ್ನ ಒಂದು ಸನ್ಸೆಟ್ ನೋಡೋದಕ್ಕೆ ನಮ್ಮ ಫ್ರೆಂಡ್ ಒಬ್ರು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಹೋಗಿ ಅಲ್ಲಿ ಹೇಗಿದೆ ನೋಡ್ಬೇಕಂದ್ರೆ ತುಂಬ ಒಂದು ಸರಿಯಾಗ್ಬಿಟ್ಟಿದೆ ಆ ಯಮುನಾ ನದಿಯಿಂದ ಆಪೋಸಿಟಲ್ಲಿ ನಮಗೆ ಒಂದು ಸನ್ಸೆಟ್ ವ್ಯೂ ಕಾಣುತ್ತೆ ಯಮುನಾ ನದಿ ನನಗೆ ಸನ್ಸೆಟ್ ಆಗ್ತಿದೆ ಅದೊಂದು ಸ್ವಲ್ಪ ಕವರ್ ಆಗಿಬಿಟ್ಟಿದೆ ಇಲ್ಲಾಂದರೆ ತಾಜ್ ಮಹಲ್ ಕೂಡ ಅದೇ ಒಂದು ಡಾರ್ಕ್ ಆರೆಂಜ್ ಕನ್ವರ್ಟ್ ಆಗುತ್ತೆ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಲ್ಲಿಂದ ಬೋಟಲ್ಲಿ ಹೋದರೆ ಸೊ ಆ ಕಡೆ ಎಲ್ಲಿ ಕರ್ಕೊಂಡು ಬಿಡ್ತಾರೆ ಗೊತ್ತಿಲ್ಲ ಅವಾಗ ನಮಗೆ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಒಳ್ಳೆ ಒಂದು ವ್ಯೂ ನಮಗೆ ಇವತ್ತು ಅದೃಷ್ಟ ಸಿಗುತ್ತೆ ಸೊ ಏನಾಗುತ್ತೆ ಅಂದ್ರೆ ಈಗ ಬೋಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಬೋಟಲ್ಲಿಂದ ಆ ಕಡೆ ನದಿ ದಾಟಿಸ್ತಾರೆ ಏನೋ ಗೊತ್ತಿಲ್ಲ ನನಗೆ 30 minutes ಅಂತ ಹೇಳಿದ್ರೆ 122-130 ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು ಓ ಗುರು ಏನು ಗಲೀಜು ಮಾಡಿಟ್ಟಿದ್ದಾರೆ ಸ್ನೇಹಿತರೆ ನಾನು ಹಿಂದೆ ಕಾಣ್ತಿದ್ದೆ ನೋಡಿ ಎಷ್ಟು ಬ್ಯೂಟಿಫುಲ್ ತಾಜ್ ಮಹಲ್ ಇದೆ ಒಂದು ಯಮುನಾ ನದಿಯಾಗಿ ನಾನು ಹೋಗ್ತಿದ್ದೀನಿ ಅದರ ಆಪೋಸಿಟ್ ಕಾಣ್ತಿದೆ ನೋಡಿ ಸೂರ್ಯ ಅಸ್ತಮ ಆಗ್ತಿದೆ ಆಲ್ಮೋಸ್ಟ್ ಇವತ್ತು ನಮಗೆ ಅಲ್ಲಿ ಕ್ಲೌಡ್ಸ್ ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ಆ ಒಂದು ಪ್ರಾಪರ್ ವ್ಯೂ ಸಿಗ್ತಿದೆ ಒಂದು ಲೈಟ್ ಆಗಿ ಕಾಣ್ತಿದೆ ಬಟ್ ಇಟ್ಸ್ ಓಕೆ ಫೈನ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಬ್ಯಾಕ್ ಸೈಡ್ ತಾಜ್ ಮಹಲ್ ಬಂದಿದ್ದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಒಂದು ನದಿಗೆ ಯಮುನಾ ದೇವಿಗೆ ಆರತಿ ನಡೀತಿತ್ತು ನಾನು ಬಂದಿರೋದು ಅದೃಷ್ಟ ಅನಿಸುತ್ತೆ ಮನಸ್ಸಿಗೆ ನೆಮ್ಮದಿ ಅಂತಲೂ ಹೇಳ್ಬೋದು ಆಗ್ರಾದ ಒಂದು ಸ್ಟ್ರೀಟ್ ನೋಡಿ ಸ್ನೇಹಿತರೆ ಹೇಗಿದೆ ಸಖತ್ ಕಲರ್ಫುಲ್ ಆಗಿದೆ ಅಲ್ಲಲ್ಲಲ್ಲಿ ಕಲರ್ಫುಲ್ ಆಗಿದೆ ಇದು ಲೇಕ್ಗೆ ಹೋಗೋ ರೂಟು
ಬಿಹೈಂಡ್ ತಾಜ್ ಮಹಲ್. ಸೊ ಈ ಕಡೆ ಎಲ್ಲ ಲೆಫ್ಟ್ ಸೈಡ್ ಅಲ್ಲಿ ಫುಲ್ ಅಂಗಡಿಗಳಿದಾವೆ. ಒಂಥರ ನೆಕ್ಸ್ಟ್ ಲೆವೆಲ್ ಆಗಿದೆ ಸ್ನೇಹಿತರೆ, ಸಕ್ಕತ್ ಇಷ್ಟ ಆಗೋಯ್ತು. ಒಂದು ಸ್ಟ್ರೀಟ್ ತುಂಬಾನೇ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಟ್ರಾವೆಲಿಂಗ್ ಎಲ್ಲ ಹೋದಾಗ ಈ ತರ ಡಿಫ್ರೆಂಟ್ ಆಗಿರ್ಬೇಕು. ಈ ತರ ನೀವು ಗೋವಾ ಅಲ್ಲಿ ನೋಡಬಹುದು ಈ ತರ ಒಂದು ಸ್ಟ್ರೀಟ್ಸ್ ನ. ಇದರ ಕ 10 ರೂಪಾಯಿ ಭಾರತಕ್ಕೆ. ಇದರೇ ರೂಮ್ ಹೇ ಭಯ್ಯ. ಆಪ್ಕಾ ನಾಮ ಕಪಿಲ್. ಮಾರ್ಕೆಟ್ ವಗೇರಾ ಚಲನೆ ಹೋಗಿ 10 ರೂಪಾಯಿ ಲೇಟರ್. ತುಂಬಾ ಕಾಮ್ ನೈನ್ ಮಾರ್ಕೆಟ್ ಮೇ ಲೆದರ್ ವಗೇರಾ ಶೂಸ್ ವಗೇರಾ ಲೇನೋ. ಮೈ ತಮಿಳುನಾಡು ಸೇ ಆಯೇಗಾ, ಉದರ್ ಸೇ ಆಂಬೂರ್ ಸೇ. ಪೂರಾ ಲೆದರ್ ಮ್ಯಾನುಫ್ಯಾಕ್ಚರಿಂಗ್ ಹೋತಾ. ಸ್ನೇಹಿತರೆ ಇಲ್ಲೆಲ್ಲ ಬಂದ್ರೆ ಹುಷಾರಾಗಿರಿ, ಸುಮ್ಮನೆ ಹೋಗ್ತಿರ್ತಾರೆ. ಬನ್ನಿ ಅಲ್ಗೋಣ ಇಲ್ಗೋಣ ಅಂತ ಕರಿತಾ ಇರ್ತಾರೆ. ಮೈ ಚೇಂಜ್ ಮಾಡ್ಬಿಟ್ಟು ಹುಷಾರಾಗಿರಿ. 10 ರೂಪಾಯಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಎಲ್ಲ ಬಿಟ್ಟು ಎಲ್ಲ ಮುತ್ತು ರತ್ನ ವೈಡೂರಿ ಅಂತಾರಲ್ಲ ಅವೆಲ್ಲ ಸಿಗುತ್ತೆ ಸ್ನೇಹಿತರೆ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಇಲ್ಲ. ಇದೆಲ್ಲ ಏನು ಎಷ್ಟು ಅಂತ ಕೇಳೋದಕ್ಕೆ ಈ ಬ್ಯಾಂಗಲ್ಸ್ ಇದೆಲ್ಲ ಆ ಕಾಲದ ಬ್ಯಾಂಗಲ್ಸ್ ಅಂತ ಅನ್ಸುತ್ತೆ. ಎಷ್ಟು ಕಾಸ್ಟ್ ಅಂತ ಗೊತ್ತಿಲ್ಲ, ಯಾರು ಇಲ್ಲ, ಕ್ಲೋಸ್ ಮಾಡಿಟ್ಟಿದ್ದಾರೆ. ಸೊ ಇದ್ದಿದ್ರೆ ಕೇಳ್ಬೋದಿತ್ತು ಎಷ್ಟು ಅಂತ. ನೀ ಇಲ್ಲು ವಾನ್ಸಲ್ಲ, ನೀ ಹಿಂಗೆ ವಾನ್ ಅರ್ಥ. ಕುಂಡಿನ ಕುಂಡಿ ವಾಟ್ ಆರ್ ದ ವರ್ಡ್ಸ್, ವಾಟ್ ಆರ್ ದ ವರ್ಡ್ಸ್. ಉಷ್ಟ್ ಅಮ್ಮ 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 ಮದರ್ ವಿ ಕಾಲ್ ಅಮ್ಮ 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 ಯು ಕಾಲ್ ಕುಂಡಿ, ಐ ಕಾಲ್ ಕುಂಡಿ. ಕುಂಡಿ ಕಾಲ್ ನೀ, ನೀ ಇಸ್ ನೀ, ಐ ಕಾಲ್ ನೀ. ಓ ನೀ ಇಲ್ಲು ಇಸ್ ಸೌತ್ ಕೊರಿಯನ್ ಹಿಯರ್ ಅಂಡ್ ಇನ್ ತಮಿಳ್ ಇಂಗೆ. ವಾ ವಾ. We should make a video, 500 similar words. Okay, Jenny bro, thank you for the experience. ಸೊ ಬೆಳಿಗ್ಗೆ ಬಂದಿದ್ದ ತಕ್ಷಣ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ದು. ಹೋಗಿ ಸದ್ಯ ಹೋಗಿ ಬಂದ್ಬಿಟ್ವಿ, ಈಗ ನಮ್ಮ ರೂಮ್ಗೆ ಹೋಗ್ತಿದ್ದೀವಿ. ಸೊ ಇದೇ ಸ್ನೇಹಿತರೆ ಜಾಯ್ಸ್ ಹಾಸ್ಟೆಲ್ ಆಗ್ರಾ. ನೋಡಿ ಹೇಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆಲ್ಲ. ಹೇಗು ಇವರು ನಮ್ಮ ಒಂದು ರೀಸೆಂಟ್ ಫ್ರೆಂಡ್ ಉಡುಪಿಯಿಂದ ಅಲ್ಲೇ ಕತ್ರ ಹೋಗಿದ್ದು. ಹಾಂ, ನೀರಿದೆ ನಾವು ಆ ಕಡೆ ಸುಮ್ಮನೆ ಬೋಟಿಂಗ್ ಇಲ್ಲ, ಒಂಚೂರು ವ್ಯೂ ನೋಡ್ಕೊಂಡು. ಈಗ ನಾನು ರೂಮ್ಗೆ ಹೋಗ್ತೀನಿ, ನನ್ನ ರೂಮ್ ಹೇಗಿದೆ ತೋರಿಸ್ತೀನಿ. ನೆನ್ನೆ ಬಂದ್ಬಿಟ್ಟು ನಾರ್ಮಲ್ ಬೇಸಿಕ್ ಡಿಲಕ್ಸ್ ರೂಮ್ ಮಾಡಿಟ್ಟಿದ್ದೆ. ಸೊ ಏನಕ್ಕಂದ್ರೆ ಎಲ್ಲ ದಿನಾನು ತಾಜ್ ವ್ಯೂಗೆ ದುಡ್ಡು ಕಟ್ಟೋದಕ್ಕಾಗಲ್ಲ. ಇದೆಲ್ಲ ಬೇಸಿಕ್ ಡಿಲಕ್ಸ್ ರೂಮ್ಸ್. ಹಿಂಗೆ ನಾನು ತಾಜ್ ವ್ಯೂಗೆ ಬುಕ್ ಮಾಡ್ಕೊಂಡಿದ್ದೆ ಒಂದು ನನ್ನ ರೂಮ್. ಸೊ ತಾಜ್ ವ್ಯೂ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತಾಜ್ ಮಹಲ್ ನೋಡ್ಬೋದು. ಎಲ್ಲಿಂದ ನೋಡ್ಬೋದು, ಈ ಕಡೆಯಿಂದ ನೋಡ್ಬೋದು. ನೋಡಿ ಈ ಕಡೆ ಲೈಟಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಕೆಫೆಯಲ್ಲಿ. ಅಪೋಸಿಟ್ ಕೆಫೆ ಚೆನ್ನಾಗಿದೆ. ಇದೇ ಒಂದು ನಮ್ಮ ರೂಮ್. ಹಲೋ, ಎಕ್ಸ್ಕ್ಯೂಸ್ ಮೀ, ಅವ್ರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದೆ, ನೀನು ಮಾಡಿಟ್ಟಿದ್ದೆ ರೂಮ್ನ. ವಾವ್, ಎ ಸಿ ಇದೆ. ಎ ಸಿ ಇರೋ ರೂಮ್ನೇ ಬುಕ್ ಮಾಡ್ಬೇಕು ನೀವೇನಾದ್ರೂ ಆಗ್ರಾ ಬಂದ್ರೆ. ಇಲ್ಲಾಂದರೆ ನಿಜ ಆಗಲ್ಲ ನಿಮ್ಮಿಂದ ಇಲ್ಲಿ ಬದುಕೋದಿಗೆ 40 ಡಿಗ್ರಿಯಲ್ಲಿ. ನೋಡಿ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ನಮಗೆ ತಾಜ್ ಮಹಲ್ ಕಾಣುತ್ತೆ, ಅಗಲತ್ತಲ್ಲಿ ಕಾಣುತ್ತೆ, ಈಗ ಕಾಣ್ತಿಲ್ಲ. ಇಲ್ಲಿ ವಾರ್ಡ್ರೋಬ್ ಇದೆ, ದೊಡ್ಡದಾಗಿದೆ. ನಮ್ಗೆ ಜಾಗ ಇರುತ್ತಲ್ಲ, ನಮ್ಮ ಥಿಂಗ್ಸಿಗೆ ಮಾತ್ರ ಒಂದು ರೂಮ್ ಬೇಕೇ ಬೇಕು. ಎಷ್ಟು ರೂಮ್ ಆಗಿದೆ ನೋಡಿ, ಅವು ಎಷ್ಟು ಸಖತ್ತಾಗಿದೆ ನೋಡಿ ಸ್ನೇಹಿತರೆ. ಜಾಯ್ಸ್ ಹಾಸ್ಟೆಲಲ್ಲೇ ರೂಮ್ ತಗೊಳ್ಳಿ, ಈ ಕಾಪಿ ರೇಟ್ಸ್ ಆಗುತ್ತೋ. ಸ್ನೇಹಿತರೆ ನೀವೇನಾದರೂ ಆಗ್ರಾ ಬಂದರೆ ಜಾಯ್ಸ್ ಹಾಸ್ಟೆಲಲ್ಲೇ ರೂಮ್ ತಗೊಳ್ಳಿ, ಫ್ರೀ ಬುಕ್ಕಿಂಗ್ ಮಾಡ್ಕೊಂಬಿಡಿ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ವೀಕೆಂಡಲ್ಲಿ ಬಂದರೆ ಇಲ್ಲಿ ಪಾರ್ಟಿಗಳು ಮಾಡ್ತಾರೆ. ನಿನ್ನೆ ನಾವು ಒಂದು 1 ಅವರ್ ಬಿಫೋರ್ ಬಂದಿದ್ರೆ ಪಾರ್ಟಿಯಲ್ಲಿ ನಾವು ಸಹ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದಿರಬಹುದಿತ್ತು. ಡಿಲೆಕ್ಸ್ ರೂಮ್ 1500 ಆದರೆ ತಾಜ್ ವ್ಯೂಗೆ ನಿಮಗೆ 1700, ಒಂದು 200 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಒಂಥರ ಡಿಫ್ರೆಂಟ್ ವೈಬ್ ಆಗಿರುತ್ತೆ. ಇನ್ ಕೇಸ್ ನೀವು ಬುಕ್ ಮಾಡಿಲ್ಲ ಅಂದರೆ ಇಲ್ಲಿ ಕೆಫೆಗೆ ಬಂದು ನೀವು ಕಾಫಿ ಕುಡ್ಕೊಂಡು ಒಂದು ತಾಜ್ ಮಹಲ್ ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾವು ಬೈಕಲ್ಲಿ ಬಂದಿರೋ ಟೈರ್ಡ್ಗೂ ಈ ಬೆಡ್ಗೂ ಬಂದು ಮಲ್ಕೊಂಡ್ರೆ ಅಲ್ಲಿ ಹಾಕಿರೋ ಎ ಸಿಗೂ ಯಾವ ಮೆಡಿಸಿನ್ ಬೇಡ, ಆರಾಮಾಗಿ ಮಲ್ಕೊಬೋದು. ಕಣ್ಣು ಮುಚ್ಚಿದ್ರೆ ನಿದ್ದೆ, ಕಣ್ಣು ಮುಚ್ಚಿಲ್ಲ ಅಂದ್ರೆ ನಿದ್ದೆ ಬರುತ್ತೆ, ಅಷ್ಟು ಕಂಫರ್ಟ್ ಆಗಿದೆ. ಜಾಯ್ಸ್ ಅಷ್ಟು ಕೆಫೆಗೆ ಹೋಗ್ತೀನಿ. ಹಾಯ್ ಬ್ರೋ, ಗುಡ್ ಈವ್ನಿಂಗ್. ಕ್ಯಾ ಮಿಲ್ತಾ ಇದ್ದಾರೆ? ಮಿಲ್ನೆ ಗೆ ಲಿಯೆ ಸರ್ ಯೇ ಪೂರಾ ಮೆನ್ಯೂ ಹೈ, ಕೆಲವು ಬಫೆಟ್ ಲಗ್ತಾ ಹೈ, ಬರ್ಬೇಕ್ ಹೋತಾ ಹೈ. ದೈಪಿ ಕೆಫೆ ಜಾಯ್ಸ್ ಹೋಟೆಲ್, ಜಾಯ್ಸ್ ಹಾಸ್ಟೆಲ್ ದೈಪಿ ಕೆಫೆ. ಏ ಗೂಗಲ್ ಮೇಲೆ ಸರ್ಚ್ ಕರ್ತೀವಿ, ನಂಬರ್ 1 ಕೆಫೆ ಏ ಆಯ್ತಾ? ಹಾಂ ಜಿ, ಮಾರ ಬ್ರಾಂಚ್ ತಿಂತೀನಿ. ಇದಾರೆ ಆಗ್ರಾ ಸರ್? ಆಗ್ರಾ ಡೆಲ್ಲಿ ರಿಷಿಕೇಶ್. ರಿಷಿಕೇಶ್ ಅವ್ರು ಗೋವಾ ಸೇ ಏನು? ಸೊ ಇವರು ಒಂದು ಕೆಫೆ ನೋಡಿ, ಇಲ್ಲಿಂದ ಆ ಕಡೆ ಎಲ್ಲ ರೂಮ್ಸ್ ಎಲ್ಲ ಇರುತ್ತೆ. ಇದೇ ತಾಜ್ ವ್ಯೂ ರೂಮ್ ನಾವು ಬುಕ್ ಮಾಡಿರೋದು. ಇಲ್ಲಿ ಕೆಫೆ ಕೂತ್ಕೊಂಡು ಆರಾಮಾಗಿ ಒಂದು ತಾಜ್ ಮಹಲ್ ವ್ಯೂ ಕಾಣಿಸ್ತಿಲ್ಲ, ತಾಜ್ ಮಹಲ್ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ಬೋದು. ಆಮೇಲೆ ಸ್ನೇಹಿತರೆ ನಾನು ಮುಂದೆ ಹೋಗ್ತಿದ್ದೆ, ನನ್ನ ಶಿಷ್ಯ. ಬೆಳಗ್ಗೆ ಫೋಟೋಶೂಟ್, ಸನ್ರೈಸ್ ಫೋಟೋಶೂಟ್ ಮಾಡೋಣ ಅಂತ ಬಂದರೆ ಒಳ್ಳೆ ಹುಡುಗ ಸಿಕ್ಕಾಕೋಣ ನಮ್ಮ ಕೈಯಲ್ಲಿ, ಬಾ ಫೋಟೋಶೂಟ್ ಮಾಡಿಸ್ತೀನಿ ಅಂದ್ಬಿಟ್ಟು. ಇದು ಇಲ್ಲೊಂಥರ ಬಿಸ್ನೆಸ್ಸೇ ಸ್ನೇಹಿತರೆ. ನಾನೇನು ಸುಮ್ಮನೆ ಒಂದು ಫೋಟೋಶೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ. ಇದು ಆ್ಯಕ್ಚುಲ್ ಬಿಸ್ನೆಸ್. ಇವಾಗ ಆಪೋಸಿಟ್ ತಾಜ್ ಮಹಲ್ ಹತ್ರ ಹೋಗಿ ಫೋಟೋಶೂಟ್ ಮಾಡೋಣ. ಅದು ಇಲ್ಲ ಯಾವ ಯಾವ ಫೋಟೋಶೂಟ್ ಎಲ್ಲ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಲೆವೆಲ್ ಬಂದಿದೆ. What you do, I say 1, 2, 3, you walk here in the cross this line and walk in fast. 1, 2, 3, start. Perfectly. Look what you do. ಸ್ನೇಹಿತರೆ ನೋಡಿ ಏನು ರೇಂಜ್ ಫೋಟೋಗ್ರಾಫ್ ಗುರು ಇದು. ಎಕ್ಸ್ಪೀರಿಯನ್ಸ್, ಥ್ಯಾಂಕ್ ಯು ಬ್ರೋ. ಸ್ನೇಹಿತರೆ ಬೆಳಗಿನ ತಾಜ್ ಮಹಲಲ್ಲಿ ಫೋಟೋಶೂಟ್ ವೀಡಿಯೋ ಶೂಟ್ ಎಲ್ಲ ಆಯಿತು. ಬೆಳಗಿನ ಸನ್ರೈಸ್ ಆಯಿತು. ಇದು ನೆಕ್ಸ್ಟ್ ತಾಜ್ ಮಹಲ್ ಹೋಗೋ ಹೋಟೆಲ್. ಇದು ಬೆಳಗಿನ ಬಿಸಿ ಬಿಸಿ ಟೀ, ಭಯಂಕರ ಶೆಕೆ ಆಗ್ತಿದೆ. ಹೋಟೆಲಲ್ಲಿ ಒಳ್ಳೊಳ್ಳೆ ಮೂವೀಸ್ ಎಲ್ಲ ಶೂಟ್ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಾದ್ರೆ 6:30 ಇದ್ದೀವಿ. ಇನ್ನು ಹೋಗೋಷ್ಟು ಅನ್ನೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವತ್ತು ನೆಕ್ಸ್ಟ್ ಇವಾಗ ಆಗ್ರಾದಿಂದ ಚಂಡೀಗಢ ಹೋಗ್ತಿದ್ವಿ. ಚಂಡೀಗಢ ಹೋಗೋದಕ್ಕಿಂತ ಮುಂಚೆ
ಡೆಲ್ಲಿಯಲ್ಲಿ ಇಂಡಿಯನ್ ಗೇಟ್ ಮತ್ತೆ ರೆಡ್ ಫೋರ್ಟ್ ಒಂದು ಮಾತ್ರ ವಿಸಿಟ್ ಮಾಡ್ಕೊಂಡು ಹೋಗ್ತೀವಿ. ಹೆವಿ ಟ್ರಾಫಿಕ್ ಅಂತ ಅನ್ಸುತ್ತೆ, ಬಟ್ ಹೆವಿ ಟ್ರಾಫಿಕ್ ಆಗಿದ್ರು ಇವತ್ತು ಬಿಡೋದಿಲ್ಲ, ನೋಡ್ಕೊಂಡು ಹೋಗೇ ಹೋಗ್ತೀವಿ. ಸ್ನೇಹಿತರೆ ನೀವೇನಾದ್ರೂ ಈ ಜಾಯ್ಸ್ ಹಾಸ್ಟೆಲ್ ಈ ಕಡೆ ಏನಾದ್ರು ಬಂದ್ರೆ ನೀವೇನಾದ್ರೂ ಟಿಕೆಟ್ ಬೇಕಂದ್ರೆ ತಾಜ್ಮಹಲ್ಗೆ ಸಿಟ್ಕ ನಮಗೆ ಮದರ್ಸಾ ಮದರ್ಸಾ ಸ್ಟ್ರೀಟ್ ಹತ್ರ ಇರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಓಂ ಶಾಂತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಒಂದು ಅಂಗಡಿ ಇರುತ್ತೆ, ಇಲ್ಲೇ ಟಿಕೆಟ್ಸ್ನ ಬುಕ್ ಮಾಡ್ಕೊಂಬಿಡಿ. ಮರಿದೆ ಬುಕ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಮಾಡ್ಕೊಡ್ತಾರೆ, ನಿಮಗೆ ಅಲ್ಲೋಗಿ ಲೈನಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಓಕೆ ಸ್ನೇಹಿತರೆ, ಈಗ ಟೈಮ್ ಆಯಿತು ಚೆಕ್ಔಟ್ ಆಗಬೇಕು. ಸೀಟ್ ನೋಡಿದ್ರೆ ಹೆಂಗಿದೆ ಗುರು, ಆದರೆ ಒಳಗಡೆ ರೂಮ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ಎಲ್ಲ ಫಾರಿನರ್ಸ್ ಇದೆ. ಸೊ ಸ್ನೇಹಿತರೆ ಇವತ್ತಿನ ದಿನ ಈ ವಿಡಿಯೋಲಿ ಮುಗಿಸ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ರೇಟ್ ಸೆಂಡ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮರೆಸ್ ಹತ್ರ ಮೂವಿ ಟಟ್ಟ ಬೈ ಬೈ ಫ್ರಮ್ ಆಗ್ರಾ ತಾಜ್ಮಹಲ್.